हलो स्नितरे रंगस्वामी माहिती कणज के स्वागत सुस्वागत कर्नाटक एकीकरण होराटद मुंदिन भाग निमगागी इतिहासदिंद पाठ कलियदवरु इतिहासवन्नु सृष्टिसुवुदिल्ल एंब डॉक्टर बाबा साहेब अंबेडकर मातु सर्वकालक्कू सल्लुवंतहदु ನಾಡು ನುಡಿ ಧರ್ಮಕ್ಕೆ ಸಂಬಂಧಿಸಿದಂತೆ ನಡೆದ ಇತಿಹಾಸದ ಬುನಾದಿಯ ಮೇಲೆ ಸಾಂದರ್ಭಿಕ ಪರಿಕರಗಳಿಂದ ಭವಿಷ್ಯದ ಭವನವನ್ನು ನಿರ್ಮಿಸುವುದು ಆಯಾ ಪ್ರದೇಶದ ಕಾಲದ ಅವಶ್ಯಕತೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಏಕೀಕರಣದ ಕಾರ್ಯಕಾರಣಗಳನ್ನು ಅವಲೋಕಿಸಿದಾಗ ನಮ್ಮನ್ನು ರೋಮಾಂಚನಗೊಳಿಸುವ ಪುಟಗಳು ತೆರೆದುಕೊಳ್ಳುತ್ತವೆ ಕನ್ನಡ ಏಕೀಕರಣದ ಇತಿಹಾಸ ಕನ್ನಡಿಗರ ಸಾಂಸ್ಕೃತಿಕ ಅಸ್ಮಿತೆಯ ಹೋರಾಟದ ಕಥೆ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ತನಕ ಕನ್ನಡಿಗರ ಇತಿಹಾಸ ಭಾರತವೇ ಹೆಮ್ಮೆ ಪಡಬೇಕಾದಂಥದ್ದು ಆಮೇಲೆ ಮಾತ್ರ ಒಂದೇ ಆಡಳಿತದಡಿ ಇರಬೇಕಾದ ಭೌಗೋಳಿಕ ಐಕ್ಯ ಸಾಂಸ್ಕೃತಿಕ ಜೀವಂತತೆಗೆ ಮುಖ್ಯವೆಂಬ ಮಾತನ್ನು ಮತ್ತೆ ನಾವು ನೆನಪಿಸಿಕೊಳ್ಳತೊಡಗಿದ್ದು ನಮ್ಮನ್ನು ಈ ವಿಚಾರಗಳು ಕಾಡತೊಡಗಿದಾಗ ಹಾಗೆಯೇ ಬೇರೆ ಭಾಷೆಯ ಅಧಿಕಾರಶಾಹಿ ಪ್ರವೃತ್ತಿಯಿಂದ ಕನ್ನಡಕ್ಕೆ ಬಿಡುಗಡೆ ಬೇಕೆಂದು ಹೋರಾಡಿದ ಅನೇಕ ಹಿರಿಯರ ಪ್ರಯತ್ನ ನಮ್ಮನ್ನು ಜಾಗೃತಗೊಳಿಸಿತು ಕನ್ನಡ ಭಾಷಿಕರೇ ಅಧಿಕವಾಗಿದ್ದ ಪ್ರಾಂತ್ಯಗಳು ಬ್ರಿಟಿಷ್ ಆಡಳಿತದಲ್ಲಿ 20 ಘಟಕಗಳಲ್ಲಿ ಹಂಚಿ ಹೋಗಿದ್ದವು ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡ ಬಳ್ಳಾರಿ ಮತ್ತು ನೀಲಗಿರಿ ಜಿಲ್ಲೆಗಳು ಕೊಳ್ಳೆಗಾಲ ಹೊಸೂರು ಮತ್ತು ಮಡಕಸಿರ ತಾಲೂಕುಗಳನ್ನೊಳಗೊಂಡ ಮದ್ರಾಸ್ ಪ್ರಾಂತ ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳು ಸೊಲ್ಲಾಪುರ ಮತ್ತು ಮಂಗಳವೇಡ ಪ್ರಾಂತ್ಯಗಳನ್ನು ಸೇರಿಸಿದ ಮುಂಬೈ ಪ್ರಾಂತ್ಯ ಗುಲ್ಬರ್ಗಾ ಬೀದರ್ ರಾಯಚೂರು ಜಿಲ್ಲೆಗಳನ್ನೊಂದೊಡಗೊಂಡಿದ್ದ ಹೈದರಾಬಾದ್ ಸಂಸ್ಥಾನ ಕೊಡಗು ಜಿಲ್ಲೆ ರಾಯಭಾಗ ಕಡಕೋಳ ತೋರಗಲ್ಲು ಸೇರಿದಂತೆ ಕೊಲ್ಲಾಪುರ ಸಂಸ್ಥಾನ ಮೀರಜ್ ಸಂಸ್ಥಾನ ಮತ್ತು ಲಕ್ಷ್ಮೇಶ್ವರ ಬುದಗಾಂವ್ ಗುಡಗೇರಿಯಿಂದ ಕೂಡಿದ ಕಿರಿ ಮೀರಜ್ ಸಂಸ್ಥಾನ ಹಿರಿ ಮತ್ತು ಕಿರಿ ಕುರಂದವಾಡ ಸಂಸ್ಥಾನಗಳು ಕುಂದಗೋಳು ಚಿಪಲಕಟ್ಟಿ ಪ್ರದೇಶಗಳನ್ನೊಳಗೊಂಡ ಜಮಖಂಡಿ ಸಂಸ್ಥಾನ ಮುಧೋಳ ಜತ್ ಹಕ್ಕಲಕೋಟೆ ಹೌಂದ ರಾಮದುರ್ಗ ಸೊಂಡೂರು ಸವಣೂರು ಸಂಸ್ಥಾನಗಳು ಹಾಗೆ ಬೆಂಗಳೂರು ಬೆಳಗಾವಿ ಮತ್ತು ಬಳ್ಳಾರಿ ದಂಡು ಪ್ರದೇಶಗಳು ಹೀಗೆ 19 ಘಟಕಗಳಲ್ಲಿ ಹಂಚಿ ಹೋಗಿದ್ದ ಕರ್ನಾಟಕದ ಭಾಗಗಳೆಲ್ಲ ಒಂದೇ ರಾಜಕೀಯ ಆಡಳಿತದಡಿ ಬಂದು ಜನಸಾಮಾನ್ಯರ ಭಾಷೆ ಜನಸಾಮಾನ್ಯರ ಆಡಳಿತವನ್ನು ಶಿಕ್ಷಣ ಸಂಸ್ಕೃತಿಗಳನ್ನು ರೂಪಿಸಲು ಅರಿದುವಾದ ಈ ಪ್ರದೇಶಗಳು ಒಟ್ಟಾಗಬೇಕೆಂಬ ಬಲವತ್ತರದ ಆಸೆಯೇ ಈ ಏಕೀಕರಣದ ಮೂಲೋದ್ದೇಶ ಈ ರೀತಿ 19 ಪ್ರದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡ ಮನಸ್ಸುಗಳು ಒಂದಾಗಬೇಕೆಂಬ ಈ ಬೀಜಕ್ಕೆ ಮೊಟ್ಟ ಮೊದಲು ನೀರೆರೆದವರು ಕನ್ನಡೇತರ ವಿದೇಶಿಯನಾದ ಸರ್ ಥಾಮಸ್ ಮನ್ರೋ 1800ರಲ್ಲಿ ಬಳ್ಳಾರಿಯಲ್ಲಿ ಜಿಲ್ಲೆಯ ಕಲೆಕ್ಟರ್ ಆಗಿದ್ದ ಮನ್ರೋ 1826ರಲ್ಲಿ ಹೀಗೆ ಉಲ್ಲೇಖಿಸಿದ್ದಾರೆ ಧಾರವಾಡ ಜಿಲ್ಲೆಯ ಪೂರ್ವಕ್ಕೂ ಪಶ್ಚಿಮಕ್ಕೂ ಮದ್ರಾಸಿನ ಜಿಲ್ಲೆಗಳು ಹೊಂದಿಕೊಂಡಿವೆ ಆದ್ದರಿಂದ ಆಡಳಿತ ಕಾರ್ಯಕ್ಕೋಸ್ಕರ ಈ ಕ್ರಮ ವಿಹಿತವಾದದ್ದು ಇಲ್ಲಿ ಮರಾಠರು ಪ್ರಬಲವಾಗಿದ್ದರೂ ಧಾರವಾಡವು ಮರಾಠಿ ಸೀಮೆಯಲ್ಲ ಧಾರವಾಡ ಸೀಮೆ ಮತ್ತು ಮದ್ರಾಸಿನ ವಶದಲ್ಲಿರುವ ಕನ್ನಡ ಪ್ರದೇಶಗಳಿಗೂ ಬಳ್ಳಾರಿ ಸೊಂಡ ಅಂದರೆ ಸೊಂಡೂರು ಮೈಸೂರು ಸೀಮೆಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ ಆಡುವ ಭಾಷೆ ಕನ್ನಡ ಸ್ವಾಭಾವಿಕವಾಗಿ ಒಂದೇ ಆಗಿರುವ ಸೀಮೆಗೆ ಸೇರಬೇಕಾದವರನ್ನು ಆ ಸೀಮೆಗೆ ಸೇರಿಸುವುದರಿಂದ ಜನ ಸಂತೋಷಪಡುತ್ತಾರೆ ಈ ಒಂದು ಶಾಶ್ವತವಾದ ಏಕೀಕರಣವನ್ನು ಸಾಧಿಸುವುದರಲ್ಲಿ ಒಟ್ಟು ಕನ್ನಡ ಜನರ ಹಿತದೃಷ್ಟಿ ಎದ್ದು ಕಾಣುತ್ತದೆ ಎಂಬ ಮನ್ರೋನ ಅಭಿಪ್ರಾಯಕ್ಕೆ ಬ್ರಿಟಿಷರಿಂದ
ಸೂಕ್ತ ಬೆಂಬಲ ದೊರೆಯದೆ ಅವರು ತಮ್ಮ ಅನುಕೂಲಕ್ಕನುಗುಣವಾಗಿ ರಾಜ್ಯ ವಿಂಗಡಣೆಯನ್ನು ಮಾಡಿಕೊಂಡರು. 1874 1876 ಮತ್ತು 1896 ಬಂಗಾಳಿ ಬಿಹಾರಿ ಒರಿಯಾ ಭಾಷೆಗಳ ಜನರು ಆಯಾ ಭಾಷಿಕ ಪ್ರದೇಶಗಳನ್ನು ಸೇರಿಸಿ ಎಂಬ ಮನವಿ ಮತ್ತು ಬೇಡಿಕೆಗಳನ್ನು ಸಲ್ಲಿಸಿದ್ದರು. 1898 ಆಡಳಿತ ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತೆ ರಾಯಲ್ ಕಮಿಷನ್ ಎದುರು ಲೋಕಮಾನ್ಯ ತಿಲಕರು ಸಾಕ್ಷಿ ನೀಡುತ್ತಾ ಪ್ರಾಂತ್ಯಗಳು ಕೇಂದ್ರಾಡಳಿತ ಅಧೀನವಾಗಿರಬೇಕು ಮತ್ತು ಭಾಷಿಕ ಹಾಗೂ ವಾಂಶಿಕ ಸಂಬಂಧಗಳನ್ನು ಗಣನೆಗೆ ತೆಗೆದುಕೊಂಡು ಪ್ರಾಂತ್ಯಗಳ ಪುನರಾಲೋಚನೆಯಾಗುವುದು ಅವಶ್ಯಕ ಎಂದರು. ಆದರೆ ಬ್ರಿಟಿಷರು ಏನನ್ನು ಗಮನಿಸದೆ ದೇಶದ ಜನರ ವಿರೋಧವಿದ್ದರೂ 1905 ಬಂಗಾಳವನ್ನು ವಿಭಜಿಸಿದರು. ಭಾರತೀಯರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯುವ ಹಂಬಲದ ಜೊತೆಯಲ್ಲಿಯೇ ಪ್ರಾದೇಶಿಕ ನಾಡು ನುಡಿಯ ಬಗೆಗಿನ ಪ್ರೀತಿ ಜಾಗೃತವಾಗಿತ್ತು. ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಮುಂಬೈ ಪ್ರಾಂತ್ಯದವರೆಗೆ ತಮ್ಮ ಭಾಷಿಕ ಮತ್ತು ಸಾಂಸ್ಕೃತಿಕ ಹಕ್ಕಿನ ಅರಿವಾಯಿತು. ಸರ್ ವಾಲ್ಟರ್ ಎಲಿಯಟ್, ರಜಲ್, ವಿರೂಪಾಕ್ಷಪ್ಪ ಊಲಿ, ಡೆಪ್ಯೂಟಿ ಚೆನ್ನಬಸಪ್ಪ ಮುಂತಾದವರಿಂದ ಕನ್ನಡ ಶಿಕ್ಷಣ ಜಾಗೃತಗೊಂಡಿತು. ಅವರುಗಳ ಸತತ ಪ್ರಯತ್ನದಿಂದ ಕನ್ನಡ ಶಾಲೆಗಳು ಆರಂಭಗೊಂಡವು. ಕನ್ನಡ ಶಿಕ್ಷಣದ ಬಗೆಗಿನ ಜಾಗೃತಿ ಒಂದೆಡೆಯಾದರೆ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಭಾಷೆ ಮತ್ತಿತರ ಕನ್ನಡಿಗರ ಸಮಸ್ಯೆಗಳನ್ನು ಅರ್ಥೈಸಿ ನಿವಾರಿಸಿ ಕನ್ನಡ ಮಾತನಾಡುವವರನ್ನೆಲ್ಲ ಒಂದಾಗಿಸುವ ಪ್ರಯತ್ನಗಳು ಧಾರವಾಡದ ಜನ ಮಾಡಿದರು. ಅದರ ಫಲವೇ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಇದಕ್ಕೆ ಪೂರಕವಾಗಿ ಖ್ಯಾತ ನಾಟಕಕಾರ ಶ್ರೀರಂಗರು ಉಲ್ಲೇಖಿಸಿದ್ದೇನೆಂದರೆ, ಬ್ರಿಟಿಷರ ಆಳ್ವಿಕೆ ರೂಢವಾದಂತೆ ಕನ್ನಡವು ಕ್ರಮೇಣ ಕಣ್ಮರೆಯಾದಂತಿದ್ದಾಗ ದೇಶಾಭಿಮಾನ ರಾಷ್ಟ್ರಾಭಿಮಾನಗಳು ಒಳಗಿಂದೊಳಗೆ ಪ್ರಜ್ವಲಿಸುತ್ತಿದ್ದ 4 ಹೃದಯಗಳು ಒಂದೆಡೆ ಸೇರಿ ಈ ಅಭಿಮಾನ ದೇವತೆಯ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಲು ನಿಲ್ಲಿಸಿದ ದೇವಮಂದಿರವೆಂದರೆ ವಿದ್ಯಾವರ್ಧಕ ಸಂಘ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಇತಿಹಾಸವೇ ಇಂದಿನ ಕನ್ನಡ ಚಳವಳಿಯ ಹಿನ್ನೆಲೆಯಾಗಿದೆ. ಗಳಗನಾಥ ಜೀವನ ವಾಗ್ಮೇಯ ವಿಮರ್ಶೆ, ಆರ್ ವಿ ಜಹಗೀರ್ದಾರ್, ಧಾರವಾಡ 1946. ಹೀಗೆ ಕನ್ನಡ ನುಡಿಯ ಬಗೆಗಿನ ಅಭಿಮಾನದಿಂದ ಅದರ ಜಾಗೃತಿ ಸ್ಥಾಪಿತವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚೇತನ ಸಿರಿಗನ್ನಡಂ ಗೆಲ್ಗೆ ಮಂತ್ರ ದೃಷ್ಟಾರ ರಾಹ ದೇಶಪಾಂಡೆಯವರು. ಶ್ರೀಕಾರ ರಾಹ ದೇಶಪಾಂಡೆಯವರು 1884 ಮುಂಬೈ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದು ಬಂದು ರಜಲ್ರ ಅಪೇಕ್ಷೆಯಂತೆ ಶಿಕ್ಷಣ ಇಲಾಖೆ ಸೇವೆಯಲ್ಲಿ ತೊಡಗಿದರು. ಆದರೆ ಮರಾಠಿ ಅಧಿಕಾರಿಗಳು ಮರಾಠಿ ಭಾಷಿಕರ ದಬ್ಬಾಳಿಕೆ ಮಿತಿ ಮೀರಿದಾಗ ಕನ್ನಡ ಜನರಿಗೆ ಹಾಗೂ ಭಾಷೆಗೆ ಅಪಮಾನ ಅವಹೇಳನಗಳು ಹೆಚ್ಚಾದಂತೆ ಪರ್ಯಾಯವಾಗಿ ಕನ್ನಡ ಭಾಷಿಕರಿಗಾಗಿ ಸಂಘದ ಅವಶ್ಯಕತೆಯನ್ನು ಮನಗಂಡು ದೇಶಪಾಂಡೆಯವರು ಸಮಾನ ಮನಸ್ಕರೊಂದಿಗೆ ಸೇರಿ 1890 ಜುಲೈ 20 ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪಿಸಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘವು ಸ್ವತಂತ್ರ ಕನ್ನಡ ಕೃತಿಗಳ ರಚನೆಗೆ ಪ್ರೇರಣೆ, ಕನ್ನಡ ಅನುವಾದ ಕಾರ್ಯ, ಬಹುಮಾನ ನೀಡಿಕೆ, ಗ್ರಂಥಾಲಯ ನಿರ್ಮಾಣ, ಪತ್ರಿಕೆಗಳನ್ನು ಪ್ರಕಟಿಸುವುದು, ಪ್ರಾಚೀನ ಕನ್ನಡ ಕೃತಿಗಳ ಸಂಗ್ರಹಣೆ, ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳ ಆಯೋಜನೆ ಇತ್ಯಾದಿ ಚಟುವಟಿಕೆಗಳನ್ನು ಮಾಡಿ ಜನ ಬೆಂಬಲ ಗಳಿಸಿತು. ಹೀಗೆ ಈ ಸಂಘ ಆ ಮೂಲಕ ಕನ್ನಡ ಭಾಷೆ ಏಳಿಗೆಯಲ್ಲಿ ರಾಹ ದೇಶಪಾಂಡೆಯವರ ಜೊತೆ ಶ್ಯಾಮರಾವ್ ಕೈಕಿಣಿ, ವೆಂಕಟರಂಗ ಕಟ್ಟಿ, ಗುರುಸಿದ್ದಪ್ಪ ಗಿಲಗಜ್ಜಿ, ದೊಂಡೋ ನರಸಿಂಹ, ಮುಳುಬಾಗಿಲು, ಗಂಗಾಧರ ತುರಮುರಿ, BL ರೈಸ್, ಪ್ಲೀಟ್, ಫರ್ಡಿನೆಂಡ್ ಕಿಟಲ್, ಜಿಗ್ಲರ್, BM ಶ್ರೀ, ಆಲೂರು ವೆಂಕಟರಾಯರು, ಶ್ರೀರಂಗ ಕಬ್ಬೂರ ಮೊದಲಾದವರು ಅಮೂಲ್ಯವಾದ ಕೊಡುಗೆ ನೀಡಿದರು. ವಿದ್ಯಾವರ್ಧಕ ಸಂಘವು ವಾಗ್ಭೂಷಣ ಮಾಸಪತ್ರಿಕೆಯ ಪ್ರಕಟಣೆಯ ಜೊತೆಗೆ ಗ್ರಂಥಕರ್ತರ ಸಮ್ಮೇಳನಗಳನ್ನು ಆಯೋಜಿಸಿತು. 1907 ಮತ್ತು 1908 ಹೀಗೆ 2 ಸಮ್ಮೇಳನಗಳು ನಡೆದವು. ನಾರಾಯಣರಾವ್ ಕರಗುದರಿ ರಾಹ ದೇ, ಗದಿಗಯ್ಯ ವನ್ನಾಪುರ ಮಠ, ವಿನಾಯಕ್ ರಾವ್ ಜೋಶಿ, ಅಯ್ಯಂಗಾರ್ ಮೊದಲಾದವರು ದುಡಿದರು. ಗ್ರಂಥಕರ್ತರ 3 ಸಮ್ಮೇಳನ ಬೆಂಗಳೂರಿನ
ಅಲ್ಲಿ ನಡೆಯಬೇಕೆಂಬ ಪ್ರಯತ್ನದ ಫಲವೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಾಯಿತು. ವಂದನೆಗಳು ಸ್ನೇಹಿತರೆ. ಇದೇ ರೀತಿಯ ವಿಡಿಯೋ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.